ರೇ ಮಾದೇವಪ್ಪ ಅಂದ್ರೆ ಅಲ್ಲಿ ಯಾರೋ ಮಾದೇವಪ್ಪ ಎಚ್ಸಿ ಮಾದೇವಪ್ಪ ಅಂತ ಹೇಳ್ಯಾರ ಯಾರೋ ಮಾದೇವಪ್ಪ ಇದ್ರು ಮಾದೇವಪ್ಪ ಕಾಕಾ ಸಾಹೇಬ್ ಯಾರು ನಿಮ್ಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದ್ರು ಆ ಫಲಾನುಭವಿ ಅವ್ರು ಯಾರು ಹೆಂಗಾರ ಯಾರುವೇ ಘೋಷಣೆ ಮಾಡಿ ತಡ್ರಿ ಸಾಮಾಜಿಕ ಭದ್ರತೆಯ ಘೋಷಣೆಗಳನ್ನ ಮಾಡಿ ಮಾಡಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಾಡಿ ತದನಂತರದಲ್ಲಿ ಇಂಥ ಅನುಷ್ಠಾನ ಮಾಡಿರ್ತಕ್ಕಂತ ಇತಿಹಾಸ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ? ಒಂದೊಂದಾಗಿ ಬಿಚ್ಚಬೇಕಾ ಸ್ವಾಮಿ? ಯಾರ್ಯಾರು ಈ ಚೀಪ್ ಪಾಪ್ಯುಲಾರಿಟಿ ಕಾರ್ಯಕ್ರಮಗಳನ್ನ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಯಾವ ನೊಂದ ಜೀವಿಗಳಿದ್ದಾರೆ, ಯಾರು ನೊಂದ ಸಮಾಜ ಇದೆ, ಆ ಸಮಾಜಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಕೊಡ್ತಾ ಇರ್ತಕ್ಕಂತ ವ್ಯವಸ್ಥೆ ಇದು. ಅಂತದನ್ನ ಈ ಇಲ್ಲ IGP ಮನೆ ಕರೆಂಟ್ಗೂ ಫ್ರೀ ಮಾಡೋಣ ಬಿಡಿ, IGP ಮನನ್ನು ಮಾಡೋಣ, ಎಲ್ಲರಿಗೂ ಮಾಡೋಣ ಬಿಡಿ, ಎಲ್ಲ ಫಲಾನುಭವಿಗಳಿಗೂ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಆಲ್ IAS ನವರು IPS ನವರು ಯಾರ್ಯಾರು ಟ್ಯಾಕ್ಸ್ ಹೋಲ್ಡರ್ಸ್ ಇದಾರೆ, ಯಾರ್ಯಾರು ಏನೇನಿದ್ದಾರೆ, ಅವರೆಲ್ಲರಿಗೂ ಅವರೆಲ್ಲರಿಗೂ ಮನ್ನಾ ಮಾಡೋಣ ಬಿಡಿ. ಇದು ಏನಿದು? ನೀವು ಹೊರಗ ಫಲಾನುಭವಿಗಳನ್ನ ಗುರುತು ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಕೊಡಿ. ಎಲ್ಲರನ್ನೂ ಏನಾದ್ರು ಹೊರಗ ಫಲಾನುಭವಿಗಳನ್ನ ಬಿಟ್ಟು ಅವರು ಅನುಷ್ಠಾನಗೊಳಿಸತಕ್ಕಂತ ವ್ಯವಸ್ಥೆ ಮಾಡಿದ್ರೆ ಅವತ್ತೇ ನಿಂತ್ಕೊಂಡು ಚೀಮಾರಿ ಹಾಕಿ ಸರ್ಕಾರಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ. ಅದು ಬಿಟ್ಟು ಯಾಕೆ ಹಿಂಗೆ ಜನಗಳನ್ನ ಉತ್ಪ್ರೇಕ್ಷೆಗಳು ಮಾಡಿ ಜನಗಳನ್ನ ಸುಮ್ಮನೆ ನೀವೇ ಕೇಳೋದು? ಅದು ಯಾರೋ ಒಬ್ಬಳಮ್ಮ ಏ ನಾನು ಅದಕ್ಕೆ ಓಟ್ ಹಾಕಿರೋದು, ನಾನು ಓಟ್ ಹಾಕಿರೋದೇ ಗ್ಯಾರಂಟಿಗೋಸ್ಕರ, ಕೊಡದೇ ಇದ್ರೆ ಬಿಡ್ತೀವ ಹಾಕ್ಯರೆ ಕೊಡದೇ ಇದ್ದ ಕೇಳಿ. ಇನ್ನೂ ಬಂದು ಸರ್ಕಾರ 15 ದಿವಸ ಇಲ್ಲ, ಇನ್ನೊಂದು 15-20 ದಿವಸ ಟೈಮ್ ಕೊಡ್ರಿ, ಕೊಡದೇ ಇದ್ದಾಗ ಆಮೇಲೆ ಸೇರ್ಕೊಳ್ಳೋಣ ನಾನು ಸೇರ್ಕೆತ್ತಿ ಜೊತೆಗೆ. ನೀವು ಅದು ಬಿಟ್ಬಿಟ್ಟು ಈಗಲೇ ಅದನ್ನೇನು ಬೆಳಗ್ಗಿಂದ ಸಾಯಂಕಾಲ ತನಕ ಅದೇ ಇಶ್ಯೂ ಮಾಡ್ಕೊಂಡು ಕೂತ್ಕೊಂಡ್ರೆ